गुड मॉर्निंग स्टूडेंट्स, कैसे हैं सब लोग? आई होप सब लोग अपना HLA एंड SLA प्रीवियस जो लेसन था SLA सब पूरा लिखा है, ऐसे मैं बिलीव करती हूँ। सो लास्ट क्लास में हम क्या पढ़ाए थे, इसके बारे में पढ़ रहे थे, दादी माँ, है ना? किसके दादी माँ? हमारे जो लेखक शिवप्रसाद सिंह, उनके दादी माँ के बारे में हम पढ़े थे। मतलब लेखक को एक ऐसी एक उनकी कमज़ोरी थी, किसी भी विचार ज़्यादा उसके बारे में सोचते ही रहते थे, है ना, पहले उनका। और इसी तरह वो दादी माँ के बारे में भी बहुत एक बार सोचने लगा। कब सोचने लगा? जब दादी माँ की मृत्यु की समाचार उनको मिला था, तब उन्होंने उनके बारे में और बचपन में वो कैसे उनको देखभाल करती थी, ये सब के बारे में सोचने लगा। और उसी विचार को इस कहानी में आपको दिया है। और वो जब वो गांव जाता था, गांव में वो क्या क्या काम करता था, पानी में कैसे खेलता था, और सभी हर मास में और ऋतु में वो क्या क्या करता, क्या क्या खाता, ये सभी के बारे में। और एक बार ऐसे खेलने से क्या हुआ, बुखार आया। तो बुखार आने के बाद दादी माँ उसकी सेवा कैसे करती है, साथ साथ में पूरे घर की जिम्मेदारी दादी माँ कैसे निभाती है, ये सभी के बारे में यह लेखक बताया है। सुनो, इसी तरह मैं लास्ट क्लास में क्या बताई थी, जब एक लेखक को जब बुखार आया, तब दादी माँ उनके पूरे उनके पास में बैठकर उनकी सेवा की, बार बार छू के ऐसे बुखार आया है, बुखार गया है, कम हुआ है, ऐसे वो चेक करती थी। और कुछ भगवान के जो कुछ क्या बोलते हैं प्रसाद, वो अपने घाट से ऐसे खोल के उसको खिलाया भी था, उसमें मुँह में डाला था, ये सभी हम पढ़े थे। सो आगे देखेंगे क्या हुआ है। और सर पर दालचीनी का लेप करती, दालचीनी अंदर ईगेन मनेल ना मसाले ऐटम एल ऐन यूज मातीवल अदर वन वस्तु दालचीनी, अदरन ಮೆಡಿಸಿನ್ ಮಾಡ್ತಾ ಇದ್ರು, ಈ ಆಯುರ್ವೇದಿಕಲ್ಲೆಲ್ಲ ಅದೇ ಯೂಸ್ ಆಗೋದು ಜಾಸ್ತಿ. ನಾವು ಮನೇಲಿ ಏನು ಥಿಂಗ್ಸ್ ಅಡುಗೆ ಮಾಡೋಕ್ಕೆ ಯೂಸ್ ಮಾಡ್ತೀವಿ, ಕೆಲವೊಂದೆಲ್ಲ ಸೊಪ್ಪುಗಳು ಅದೆಲ್ಲ, ಇದನ್ನೆಲ್ಲ ಹಾಕಿ ಆಯುರ್ವೇದಿಕ್ ಮೆಡಿಸನ್ನ ಹಳ್ಳಿ ಕಡೆ ಹಿಂದೆ ಹಾಗೆ ಮಾಡ್ತಾ ಇದ್ರು. ಮನೇಲಿ ಸಿಗೋಂಥ ಅರಿಶಿನ ಇರ್ಬೋದು, ಕಾಫಿ ಪುಡಿ ಇರ್ಬೋದು, ಆಯಿತಾ, ಚಕ್ಕೆ, ಲವಂಗಗಳು, ಈ ರೀತಿ ಕೆಲವೊಂದು, ಆಮೇಲೆ ಕೆಲವೊಂದು ದಾಸವಾಳ ಅಂತೀವಲ್ಲ ಹೈಬಿಸ್ಕಸ್, ಅದರದ್ದು ಲೀವ್ಸು, ಫ್ಲವರು, ಇದೆಲ್ಲವನ್ನು ತಗೊಂಡು ಮೆಡಿಸನ್ ಮಾಡ್ಕೊಳ್ತಾ ಇದ್ರು ಹಿಂದಿನ ಕಾಲದಲ್ಲಿ ಮನೆಯಲ್ಲೇ. ಹೀಗೆ ದಾದಿ ಮಂಗೆ ಈ ರೀತಿಯ ಎಷ್ಟು ನೋಡಿ, ಗಾಂಕಿ 15 ಕಿಸ್ಮಕ್ಕೆ ದವ ಉಂಕನ್ನ, ಈ ರೀತಿ ಏನಾದರೂ ಒಂದು ಯಾರಿಗಾದ್ರೂ ಹುಷಾರಿಲ್ಲ, ಏನೋ ಕಾಯಿಲೆ, ಏನೋ ಪ್ರಾಬ್ಲಮ್ ಆಯಿತು ಅಂದರೆ ದಾದಿ ಮಂಗೆ ಅದು ಫುಲ್ ಎಲ್ಲ ಕಾಯಿಲೆಗೂ ಹೆಸರುಗಳು ಗೊತ್ತಿತ್ತಂತೆ. ಒಂದು 50 ಜಾಸ್ತಿ ಮೆಡಿಸನ್ನು ತನ್ನ ಬಾಯಲ್ಲಿ ಹಾಗೆ ಹೇಳ್ತಾ ಇದ್ರು, ಇದು ಈ ಥರ ಪ್ರಾಬ್ಲಮ್ ಇದ್ದರೆ ಈ ಮೆಡಿಸನ್ ತಗೊಳ್ಳಿ, ಈ ಥರ ಆಯಿತಾ, ಹಾಂ ಇದನ್ನು ತಗೊಳ್ಳಿ. ಹೀಗೆ ಒಂದು ಪಂಡಿತರು ಅಂತ ಏನು ಹೇಳ್ತೀರಿ, ಹಿಂದಿನ ಕಾಲದಲ್ಲಿ ಪಂಡಿತರು ಅಂತ ಕರಿತಿದ್ರು ಹಳ್ಳಿಗಳಲ್ಲಿ ಈ ರೀತಿಯ ಆಯುರ್ವೇದ ಔಷಧಿಗಳನ್ನ ಕೊಡೋರು. ಈ ದಾದಿಮಾ ಕೂಡ ಇಡೀ ಹಳ್ಳಿಗೆ ಈ ರೀತಿ ಮೆಡಿಸನ್ನ ತನ್ನ ಬಾಯಲ್ಲಿ ಹೇಳಿಬಿಟ್ಟೆ ಅವರು ವಾಸಿ ಮಾಡ್ತಾ ಇದ್ರಂತೆ. ಅಷ್ಟು ನಾಲೆಡ್ಜ್ ಇತ್ತು ದಾದಿಮಾಗೆ ಅಂತ ಲೇಖಕರು ಜ್ಞಾಪಿಸ್ಕೊಳ್ತಾ ಇದ್ದಾರೆ ತನ್ನ ಅಜ್ಜಿ ಬಗ್ಗೆ. ಅವರು 50 ಕಿಸ್ಮಕ್ಕಿ ದವಾ ಓ ಬೋಲ್ ದೇತಿ ನಾಮ್ ಯಾದತೆ, ಗಾಮೆ कोई बीमार होता उसके पास पहुंचती और वहाँ भी वही काम, हाथ छूना, माता छूना, पेट छूना, फिर भूत से लेकर मलेरिया, सरसाम, निमोनिया तक का अनुमान विश्वास के साथ सुनाती. देखो दादी माँ ಮನೇಲಿ ಮಾತ್ರ ಅಲ್ಲ, ತನ್ನ ಮೊಮ್ಮಗಂಗೆ ಜ್ವರ ಬಂತು ಅಂತ ನೋಡೋದಾಗಲಿ, ಟ್ರೀಟ್ ಮಾಡೋದಾಗಲಿ, ಆಮೇಲೆ ಮನೆ ಸಂಭಾಳಿಸೋದಾಗಲಿ, ಬರೀ ಇಷ್ಟೇ ಕೆಲಸ ಮಾಡ್ತಿರ್ಲಿಲ್ಲ. ಅವರು ಇಡೀ ಹಳ್ಳಿಯಲ್ಲೇ ಯಾರ ಮನೆಗೆ ಹುಷಾರಿಲ್ಲ ಅಂದರೂ ಅಲ್ಲಿಗೆ ಹೋಗ್ತಾಯಿದ್ರು, ತಮಗೆ ಗೊತ್ತಿರುವಂಥ ದವಾ ಅಂದರೆ ಮೆಡಿಸನ್ ಬಗ್ಗೆ ಹೇಳ್ತಾ ಇದ್ರು. ಆಮೇಲೆ ಅವ್ರ ಮನೆಯಲ್ಲಿ ಎಲ್ಲ ಚೆನ್ನಾಗಿದ್ದಾರಾ, ಪ್ರಾಬ್ಲಮ್ ಇಲ್ವಾ ಅಂತೆಲ್ಲ ವಿಚಾರಿಸ್ಕೊಳ್ತಾ ಇದ್ರು. ಹೀಗೆ ಎಲ್ಲ, ಆಮೇಲೆ ಆ ಹಳ್ಳಿಯಲ್ಲಿ ನೋಡಿ, ಮಲೇರಿಯಾ, ಸರಸಾಮ್, ನಿಮೋನಿಯಾ ಅಂತ ಏನು ಪ್ರಾಬ್ಲಮ್ಗಳು ಏನೋ ಬರ್ತಾ ಇತ್ತು ಕಾಯಿಲೆಗಳು ಆಗಿನ ಕಾಲದಲ್ಲಿ, ಅದನ್ನು ಕರೆಕ್ಟಾಗಿ ಇದೇ ಆಗಿದೆ, ಇದೇ ಥರ ಆಗಿದೆ, ಹೀಗೆ ಆಗಿದೆ, ಇದಕ್ಕೋಸ್ಕರನೇ ಆಗಿದೆ ಇದು ಅಂತ ಕರೆಕ್ಟಾಗಿ ಐಡೆಂಟಿಫೈ ಮಾಡಿ ನೋಡಿ. ಯಾವ ಮೆಡಿಸನ್, ಯಾವ ಮೆಡಿಕಲ್ ಓದಿಲ್ಲ, ಡಾಕ್ಟರ್ ಆಗಿಲ್ಲ, ಏನೂ ಇಲ್ಲ, ಆದರೂ ದಾದಿಮಾಗೆ ಇದೆಲ್ಲ ನಾಲೆಡ್ಜು ಇತ್ತು ಅಂತ ನೋಡಿ. ಮತ್ತೇನು,
महामारी और विसूचिका के दिनों में रोज सवेरे उठकर स्नान के बाद लवंग और गुड़ मिश्रित जलदार गुग्गल और धूप सफाई कोई उनसे सीख ले। नोड़ी महामारी हिंदी कालो एट प्रेसेंट नोड़ी बेस्ट एग्जांपल करोना ಈ ಕರೋನಾ ಬಂದು ನಾವೆಲ್ಲ ಹೇಗೆ ಒದ್ದಾಡಿದ್ವಿ ಇಷ್ಟು ದಿನ, ಹೇಗೆ ಒದ್ದಾಡ್ತಾ ಇದ್ದೀವಿ, ಫ್ಯೂಚರೇ ನಮ್ಗೆ ಏನಂತ ಗೊತ್ತಾಗ್ತಿಲ್ಲ. ಇದೇ ಪರಿಸ್ಥಿತಿ ಹಿಂದೆ ಕೂಡ ಆಗ್ತಾ ಇತ್ತು. ಆವಾಗ ಮಲೇರಿಯಾ, ಪ್ಲೇಗು ಈ ರೀತಿ ಕಾಯಿಲೆಗಳು ಹಳ್ಳಿ ಹಳ್ಳಿಗೂ ಹಬ್ತಾ ಇತ್ತು. ಆ ಹಬ್ಬುವಂಥ ಟೈಮಲ್ಲಿ ದಾದಿಮ ಏನು ಮಾಡ್ತಾಯಿದ್ರು ಅಂದರೆ ಎಲ್ಲ ಕಡೆ ಕ್ಲೀನ್ ಆಗಿರಬೇಕು, ಡೈಲಿ ಎದ್ದು ಮನೇಲೆಲ್ಲ ವಾಶ್ ಮಾಡಿ ಕ್ಲೀನ್ ಮಾಡಿ ಎಷ್ಟು ಕ್ಲೀನ್ ಮಾಡಿದ್ರು ಸಾಕಾಗ್ತಾ ಇರಲಿಲ್ಲ ಇವರಿಗೆ. ಆಮೇಲೆ ಮನೇಲೆಲ್ಲ ಧೂಪ ಹಾಕೋದು, ಇವತ್ತಿಗೂ ಮಾಡ್ತಾರೆ ಕೆಲವು ಕಡೆ ಎಲ್ಲ, ಬೇವಿನ ಸೊಪ್ಪಿಂದ ಸ್ನಾನ ಮಾಡೋದು, ಆಮೇಲೆ ಮನೆಯಲ್ಲೆಲ್ಲ ಬೇವಿನ ಸೊಪ್ಪನ್ನ ಒಣಗಿಸಿ ಧೂಪ ಹಾಕೋದು, ಗಂಧ ಅಲ್ಲ ಹಚ್ಚಿ ಧೂಪ ಹಾಕೋದು, ಈ ರೀತಿ ಎಲ್ಲ ಹಳ್ಳಿಗಳ ಕಡೆ ಇವತ್ತಿಗೂ ಮಾಡ್ತಾರೆ. ಅದೆಲ್ಲ ಮಾಡೋದ್ರಿಂದ ಈ ಸೊಳ್ಳೆ ನೋಣ ನಾವೆಲ್ಲ ಏನು ಶಾಪಲ್ಲಿ ಹೋಗಿ ಮಾಲಲ್ಲಿ ಹೋಗಿ ಸ್ಪ್ರೇ ತಂದು ಹೊಡಿತೀವಲ್ಲ, ಹಿಂದಿನ ಕಾಲದಲ್ಲಿ ಅದೆಲ್ಲ ಇರಲಿಲ್ಲ. ಸೊ ಅವರು ಈ ರೀತಿ ಮಾಡಿ ತಮ್ಮನ್ನು ತಾವು ರಕ್ಷಣೆನ ಮಾಡ್ಕೊಳ್ತಾ ಇದ್ರು. ಆಮೇಲೆ ಅದಕ್ಕೆ ಬೇಕಾಗಿರುವಂಥ ಎಲ್ಲ ವಸ್ತುನೂ ಅವ್ರ ಮನೇಲಿ ತಯಾರು ಕೂಡ ಮಾಡ್ಕೊಳ್ತಾ ಇದ್ರು. ಅವ್ರು ದೇಖೋ ಚಾದರ್ ಯಾ ಗಿಲ್ಲಾಫ್ ನಹಿ ಬದಲೇ ಜಾತೆ, ಒಂದು ಸ್ವಲ್ಪ ಏನಾದರೂ ಮನೇಲಿ ಬ್ರೆಡ್ಸ್ ಬೆಡ್ಸು ಬೆಡ್ಡು ಇದೆಲ್ಲ ಏನಾದರೂ ಕೊಳಕಾಗಿತ್ತು ಅಂದರೆ ಇಮಿಡಿಯೇಟಾಗಿ ಅದನ್ನು ತೆಗೆದು ವಾಶ್ ಮಾಡಿಲ್ಲ ಅಂದರೆ ಮನೇಲಿ ಇರೋರಿಗೆಲ್ಲ ಏನು ಮಾಡ್ತಾಯಿದ್ರು, ಚೆನ್ನಾಗಿ ಕ್ಲಾಸ್ ತಗೊಳ್ತಾ ಇದ್ರು. ಯಾರು? ದಾದಿಮ. ಅಂದರೆ ಅವ್ರನ್ನ ನೋಡಿ ಕಲಿಬೇಕು ಡಿಸಿಪ್ಲಿನ್ ಅಂದರೆ ಹೇಗೆ ಹೇಗಿರ್ತಾ ಇದ್ರು ಅವರು ಅನ್ನೋದನ್ನು ನಾವು ನಿಜವಾಗ್ಲೂ ಅವರಿಂದ ಕಲಿಬೇಕಿತ್ತು ಅನ್ನೋದನ್ನು ಲೇಖಕರು ಹೇಳ್ತಾ ಇದ್ದಾರೆ. ಬುಕಾರ್ ತೋ ಮುಜೆ ಅಬುಬಿ ಆತಾ ಹೇ ನೌಕರ್ ಪಾನಿ ದೇ ಜಾತಾ ಹೇ ಮೆಸ್ ಮಹಾರಾಜ ಅಪ್ನೆ ಮನ್ ಸೆ ಪಕಾಕರ್ ಕಿಚಡಿ ಯಾ ಸಾಬು. ನೋಡಿ ಈಗ ಹೇಳ್ತಾರೆ ಆವತ್ತಿನ ಥರ ಜ್ವರ ನನಗೆ ಇವಾಗಲೂ ಬರುತ್ತೆ, ಆದರೆ ದಾದಿಮ ಥರ ನೋಡ್ಕೊಳ್ಳೋರು ನನಗಿನ್ನೂ ಯಾರೂ ಸಿಕ್ಕಿಲ್ಲ, ಮೋಸ್ಟ್ಲಿ ಸಿಗಲ್ಲ ಅನಿಸುತ್ತೆ. ಏನೋ ಆ ಸರ್ವೆಂಟ್ ಬರ್ತಾನೆ, ಒಂದು ಲೋಟ ನೀರು ಕೊಟ್ಟೋಗ್ತಾನೆ, ಆಮೇಲೆ ಅಡುಗೆ ಮಾಡೋನು ಬರ್ತಾನೆ, ಅವ್ನಿಗೆ ಏನು ಇಷ್ಟ ಬರುತ್ತೆ ಅಡುಗೆ ಮಾಡಿರ್ತಾನೆ ಅದನ್ನು ತಂದು ತಿನ್ನೋ ಕೊಟ್ಬಿಟ್ಟು ಹೋಗ್ತಾನೆ, ಆಮೇಲೆ ಡಾಕ್ಟರ್ ಬರ್ತಾರೆ ಮೆಡಿಸಿನ್ ಕೊಟ್ಟೋಗ್ತಾರೆ, ಆಮೇಲೆ ನಾಡಿ ಹಿಡಿದು ಚೆಕ್ ಮಾಡ್ತಾರೆ. ಅವ್ರು ಪುನೇನ್ ಮಿಕ್ಸ್ಚರ್ ಕಿ ಶೀಶಿ ಕಿ ತಿತಾಯಿ ಕೆ ಡರ್ ಸೆ ಬುಖಾರ್ ಭಾಗ್ ಭೀ ಜಾತಾ ಹೇ. ಆ ಡಾಕ್ಟರ್ ನೋಡಿದ ತಕ್ಷಣ ಅವ್ರು ಬರೆಯೋ ಮೆಡಿಸಿನ್ನೆಲ್ಲ ನೋಡಿ ಟ್ಯಾಬ್ಲೆಟ್ಸ್ನ ನೋಡಿ ಇಂಜೆಕ್ಷನ್ ನೆನೆಸ್ಕೊಂಡು ಅವ್ರಿಗೇನಾಗ್ತಾ ಇರುತ್ತೆ, ಅಪ್ಪ ಈ ಜ್ವರ ಹಂಗೆ ಅದಕ್ಕದೇ ಮಾಯ ಆಗೋಗ್ತಾ ಇತ್ತು. ಪರ್ ನಾ ಜಾನೆ ಕ್ಯೂ ಎಸೆ ಬುಖಾರ್ ಕೋ ಬುಲಾನೆ ಕಾಜಿ ನಹಿ ಹೋತಾ. ಚಿಕ್ಕ ವಯಸ್ಸಲ್ಲಿ ಅವರಿಗೆ ಜ್ವರ ಬಂದರೆ ಖುಷಿ ಆಗೋದು, ಯಾಕಂದರೆ ಬೇಕಾಗಿದ್ದೆಲ್ಲ ಕೊಡ್ತಾಯಿದ್ರು, ಎಲ್ಲರೂ ಅವ್ರ ಕಡೆ ಗಮನ ಕೊಡ್ತಾಯಿದ್ರು, ತುಂಬ ಕೇರ್ ಮಾಡ್ತಾಯಿದ್ರು, ಪ್ರೀತಿ ತೋರಿಸ್ತಾಯಿದ್ರು, ತುಂಬ ಖುಷಿ ಆಗ್ತಾಯಿತ್ತು ಜ್ವರ ಬಂದರೆ. ಆದರೆ ಇವಾಗ ಜ್ವರ ಬಾ ಯಾಕಾದರೂ ಬಂತಪ್ಪ ಈ ಜ್ವರ, ಬೇಡ ಹೋಗಲಿ ಬೇಗ ಅನ್ನೋ ಥರ ಲೇಖಕಗೆ ಫೀಲ್ ಆಗ್ತಾ ಇತ್ತು. ಕಿಶನ್ ಭಯ್ಯಾ ಕಿ ಶಾದಿ ಠೀಕ್ ಹುಯಿ ದಾದಿ ಮಾಕೆ ಉತ್ಸಾಹ ಅವ್ರ ಆನಂದಕ ಕ್ಯಾ ಕಹನಾ. ಅಂದರೆ ಇವರ ಒಂದು ಬ್ರದರ್ ಇದ್ರು, ಯಾರು? ಲೇಖಕವರ ಬ್ರದರು ಕಿಶನ್ ಭಯ್ಯ ಅಂತ ಅವ್ರ ಮನೇಲಿದ್ದರು. ಆ ಒಂದು ಸಿಚುಯೇಷನಲ್ಲಿ ಇವ್ರು ಊರಿಗೆ ಹೋಗಿ ಇರ್ತಾ ಇದ್ರಲ್ವ, ಆವಾಗ ಅವರ ಒಂದು ಮದುವೆ ಫಿಕ್ಸ್ ಆಗಿತ್ತಂತೆ. ದಾದಿಮಾಕೆ ಉತ್ಸಾಹ ಅವರು ಆನಂದ್ಕ ಕ್ಯಾ ಕಹನ, ಫುಲ್ಲು ದಾದಿಮ್ಮ ಫುಲ್ ಖುಷಿ, ಇಡೀ ಮನೇಲೆಲ್ಲ ತಾನೇ ಜವಾಬ್ದಾರಿ ನಿಂತ್ಕೊಂಡು ನೋಡ್ಕೊಳ್ಳೋದಲ್ವಾ, ಸೊ ಹಾಗಾಗಿ ಅವ್ರಿಗೆ ತುಂಬ ಖುಷಿ. ದಿನ್ಭರ್ ಗಾಯಬ್ ರಹತಿ, ಇಡೀ ದಿನ ಕಾಣ್ತಾನೆ ಇರಲಿಲ್ಲ, ಫುಲ್ಲು ಬ್ಯುಸಿಯಾಗಿ ಎಲ್ಲೋ ಮಾಯ ಆಗೋಗ್ತಾ ಇದ್ರು. ಸಾರಾ ಗರ್ಜೆಸೆ ಉನೋನೆ ಸರ್ಪರ್ ಉಟಾಲಿಯಾಹೋ, ಅಂದರೆ ಇಡೀ ಮನೆ ಜವಾಬ್ದಾರಿ ಎಲ್ಲ ನನ್ನ ತಲೆ ಮೇಲೆ ಇದೆ, ನಾನೇ ಎಲ್ಲಾನು ನೋಡ್ಕೊಳ್ಬೇಕು ಅನ್ನೋ ಥರ ಯಾವಾಗಲೂ ದಾದಿಮ್ಮ ತುಂಬ ಬ್ಯುಸಿಯಾಗಿರ್ತಾ ಇದ್ರು. ಪಡೋಸಿನ ಅತಿ ಅಂದರೆ ಪಡೋಸಿನಿಂದ ನೇಬರ್ಸು ಬರ್ತಾ ಇದ್ರು ಹೋಗ್ತಾ ಇದ್ರು, ಇವ್ರು ಹೋಗ್ತಾ ಇದ್ರು ಬರ್ತಾ ಇದ್ರು, ಇದೆಲ್ಲ ಇತ್ತು. ಬಹುತ್ ಬುಲಾನೆ ಪರ್ ದಾದಿಮ ಆತಿ ಬಹಿನ್ ಬುರಾನ ಮಾನ್ನ ಕಾರ್ ಪರ್ ರೋಜನ್ ಕಾ ಗರ್ ಟಹರ ಏಕ ಕಾಮ್ ಅಪನೆ ಹಾತ್ ಸೆ ನಾ ಕರು ತೋ ಹೋನೆ ವಾಲಾ ನಹಿ. ದಾದಿಮ ಹೇಳ್ತಾ ಇದ್ರು ತುಂಬ ಕರೆದು ಕರೆದು ಕರಿಬೇಕಿತ್ತು ಅವ್ರನ್ನ, ಬಂದು ಹೇಳ್ತಿದ್ರು ಏನು ಮಾಡೋದು ಎಲ್ಲ ಕೆಲಸ ನಾನೇ ಮಾಡಬೇಕು, ಮಾಡಿಲ್ಲ ಅಂದರೆ ಎಲ್ಲಾದರೂ ಏನಾದರೂ ಎಡವಟ್ಟಾಗ್ಬಿಡತ್ತೆ ನನ್ನ ಅಂತ ತಮ್ಮನ್ನು ತಾವು ಹೊಗಳ್ಕೊಳ್ತಾ ಇದ್ದಿದ್ದು. ಅಂದರೆ ನಾನೆಲ್ಲ ನಾನೇ ನೋಡ್ಕೊಳ್ಳೋದು ಅನ್ನೋ ಥರ ಮಾತಾಡ್ತಾ ಇದ್ರು ಅವರು. ಬೇರೆ ಅಂದರೆ ಇವರಿಲ್ಲ ಅಂದರೆ ಯಾವ ಕೆಲಸನೂ ಸರಿಯಾಗಿ ಆಗಲ್ಲ, ಎಲ್ಲನೂ ಅರ್ಧ ಬರ್ಧ ಹಾಳು ಮಾಡ್ತಾರೆ, ಬೇರೆಯವ್ರಿಗೆಲ್ಲ ಇಷ್ಟೊಂದು ಅನುಭವ ಇಲ್ಲ ಅನ್ನೋದು ಅವ್ರು ತಿಳ್ಕೊಂಡಿದ್ದಿದ್ದು. ಉನ್ಹಿ ದಿನೋಂಕಿ ಬಾತ್ ಹೇ ಏಕ್ ದಿನ ದೊಪಹರ್ ಕೊಮೆ ಗರ್ ಲೋಟಾ ಬಾಹರಿ ನಿಕ್ಸಾ ಮೇ ದಾದಿ ಮಾ ಕಿಸಿ ಪರ್ ಬಿಗಾಡ್ ರತಿ ದೇಖಾ ಪಾಸ್ ಕೆ ಕೋನೆ ಮೇ ಡುಬ್ಕಿ ರಾಮಿ ಕಿ ಚಾಚಿ ಕಡಿ ಸೋನಾ ಹೋಗಾದ 100 ರುಪಿಯೇ ಮೈಸೂತ್ ಕೆ
आज दे दे नोड़ी दादीमा बरी व्यवहार मने मेडिसन बीमारी मने सेवे मात्र मातिरगड़े सहाय कूड़ा माता दुड्डना कूड़ा को अदे तर रामिकी काकी अंत इलेबरदारे और मने हत्र रामिकी चाची सॉरी चाची और हत्र निंतु दादीमा तुम जोर माता अं गोड़ वापस को बेग या नमेलू मद्वे कलस अंतर जोर माता पैरोपर्न प्रगड़ती अरे दादी मं स्व हठत् स्वभाव कूड़ा इतना ना तकबूद मति तपंग ना ना को तुम वेवर बट मति यारू तपूर सहसकोलोवे आगोद करेक्ट टाइम करेक्टे अवंत वो क्यार्टर दादी मंदु सो रामी चाची ऐनो को दुड अन्सते वापस जोर बैतार किसी ने एक पाई भी ना दिया बुलगी आजकल कर दे फसल में दूंगी फसल में दूंगी अब क्या तेरी खातिर दूसरे फसल कटेगी ऐनम्मा यावाग केळिद्रू ई सरी फसल बरली फसल अंद्रे एनु गोत्ता ई रैतरु बेळेन बित्ति अदु बरुत्तल्ल कटावुगे बरुत्ते ಕಟಾವಕ್ಕೆ ಬಂದಾಗ ಅದನ್ನ ಮಾರಿ ಅವರು ಏನು ಮಾಡ್ತಾರೆ ಆ ವರ್ಷಕ್ಕೆಲ್ಲ ಆಗುವಷ್ಟು ದುಡ್ಡನ್ನ ಸೇವ್ ಮಾಡಿ ಇಟ್ಕೊಳ್ತಾರೆ ಪಾಪ ಚೆನ್ನಾಗಿ ವ್ಯಾಪಾರ ಎಲ್ಲ ಆದ್ರೆ ಅದು ಇವರು ಹಾಗೆ ಹೇಳಿರ್ತಾರೆ ಫಸಲ್ ಬಂದಾಗ ನಾನು ಅದನ್ನ ಮಾರಾಟ ಮಾಡಿ ಬಂತಲ್ಲ ದುಡ್ಡು ಅವಾಗ ನಿಮಗೆ ಕೊಡ್ತೀನಿ ಅಂತ ಹೇಳಿರ್ತಾರೆ ಪ್ರತಿ ಸರಿನೂ ಹೀಗೆ ಹೇಳ್ತೀಯ ಫಸಲ್ ಪರದೇತಿ ಫಸಲ್ ಪರದೇತಿ ಇನ್ನು ಯಾವ ಫಸಲ್ ಬರುತ್ತೆ ನಿಮಗೋಸ್ಕರ ಎಲ್ಲ ಮುಗಿದೋಗ್ತಾ ಇದೆ ಅಂತ ದಾದಿಮಾ ಅವ್ರಿಗೆ ಏನು ಮಾಡ್ತಾರೆ ಸ್ವಲ್ಪ ಜಾಸ್ತಿ ಜೋರಾಗಿ ಬೈತಾ ಇದ್ದಾರೆ ದೂಂಗಿ ಮಾಲ್ಕಿನ್ ರಾಮಿ ಕಿ ಚಾಚಿ ರೋತಿ ಹುಯಿ ಕೊಡ್ತೀನಿ ಮಾಲ್ಕಿನ್ ಮಾಲ್ಕಿನ್ ಅಂದರೆ ಓನರಿಗೆ ಕರೆಯೋದು ಹೆಣ್ಮಕ್ಳು ಲೇಡಿ ಮನೆ ಬಾಸ್ ಇರ್ತಾರಲ್ಲ ಅವ್ರಿಗೆ ಮಾಲಿಕ್ ಅಂದರೆ ಜೆಂಟ್ಸ್ ಅಂದರೆ ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಮನೇಲಿ ನಿಮ್ಮ ತಂದೆ ಮಾಲಿಕ್ ಅಂತ ಅಂದ್ಕೊಂಡ್ರೆ ನಿಮ್ಮ ತಾಯಿ ಏನಾಗಿರ್ತಾರೆ ಮಾಲ್ಕಿನ್ ಆಗಿರ್ತಾರೆ ಚಾಚಿ ರೋತಿ ಹುಯಿ ರಾಮಿಕಿ ಚಾಚಿ ರೋತಿ ಹುಯಿ ಪಪ್ಪ ಅಳ್ತಾ ಇದ್ದಾಳೆ ಮಾದಿತಿ ಹೂ ಮಾಲ್ಕಿನ್ ಅಂತ ಅಳ್ಕೊಂಡು ಹೇಳ್ತಿದ್ದಾರೆ ದೋನೋ ಹಾಥೋನ್ ಸೇ ಆಂಚಲ್ ಪಕಡೆ ದಾದಿ ಮಾಕೆ ಪೈರೋ ಕಿ ಓರ್ ಜುಕಿ ಪಪ್ಪ ಎರಡೂ ಕೈಯಲ್ಲಿ ತನ್ನ ಸೆರಗನ್ನ ನೋಡಿ ಪಿಕ್ಚರಲ್ಲೇ ತೋರಿಸಿದ್ದಾರೆ ನೀಟಾಗಿ ಆಂಚಲ್ ಅಂದರೆ ಈ ರೀತಿ ಒಂದು ಪಲ್ಲುನ ಬಾರ್ಡರ್ ಹೀಗಿಡ್ಕೊಂಡು ಅವ್ರು ಏನು ಮಾಡ್ತಾ ಇದ್ದಾರೆ ಅದನ್ನು ಹೀಗಿಡ್ಕೊಂಡು ದಯವಿಟ್ಟು ಕೊಡ್ತೀನಿ ಸ್ವಲ್ಪ ಟೈಮ್ ಕೊಡಿ ನಿಮಗೆ ಅಂತ ಅಳ್ತಾ ಅಳ್ತಾ ಬೇಡ್ಕೊಳ್ತಾ ಇದ್ದಾರೆ ಹಂಗಂದ್ಮಾತ್ರಕ್ಕೆ ದಾದಿಮ ಫುಲ್ಲು ರಫು ತುಂಬ ಹೊರಟು ನಿರ್ದಯಿ ಹೃದಯ ಇಲ್ದವರು ಅಂತೆಲ್ಲ ಅನ್ಕೊಳಂಗಿಲ್ಲ ಅವ್ರದ್ದು ಒಂದು ಕ್ಯಾರೆಕ್ಟ್ರು ಎಲ್ಲರಿಗೂ ಅವ್ರವ್ರದೇ ಒಂದು ನೇಚರ್ ಇರುತ್ತೆ ಒಂದೊಂದು ಕ್ಯಾರೆಕ್ಟರ್ ಇರುತ್ತೆ ಹೌದಲ್ವಾ ಸಡನ್ ಆಗಿ ಅದನ್ನು ಚೇಂಜ್ ಮಾಡ್ಕೊಳಕ್ಕೆ ಆಗಲ್ಲ ಸಿಟ್ಟು ಬಂದಾಗ ಕೂಗಾಡ್ತೀವಿ ಕೂಗಾಡಿದ್ವಿ ಅಂದ ತಕ್ಷಣ ಮತ್ತೆ ಮಾತಾಡಲ್ವಾ ಮಾತಾಡೇ ಮಾತಾಡ್ತೀವಿ ಈಗ ಅಪ್ಪ ಅಮ್ಮ ನಿಮ್ಮನ್ನು ಬೈತಾರೆ ಬೈದ ತಕ್ಷಣ ನೀನು ನನ್ನ ಮಗ ಅಲ್ಲ ಹೋಗಂತಾರ ನಾಳೆ ಮತ್ತೆ ಪ್ರೀತಿ ಮಾಡ್ತಾರೆ ಅಲ್ವಾ ಹಾಗೆ ಒಂದು ನೇಚರ್ ಇರುತ್ತಲ್ವಾ ಸಡನ್ ಆಗಿ ಅದು ನಮ್ಮಲ್ಲಿ ಏನಾಗುತ್ತೆ ಬಂದ್ಬಿಡುತ್ತೆ ಹಾಗೆ ದಾದಿಮ ಕೂಡ ಅವಳ ಮೇಲೆ ಕೋಪನ ತೋರಿಸ್ತಾ ಇದ್ದಾರೆ ಸೊ ನೆಕ್ಸ್ಟ್ ಏನಾಯಿತು ದಾದಿಮ ಏನು ಮಾಡ್ತಾರೆ ಅದನ್ನು ನಾವು ಮುಂದಿನ ಕ್ಲಾಸಲ್ಲಿ ನೋಡೋಣಂತೆ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಓಕೆ ಅರ್ಥ ಆಗಿಲ್ಲ ಅಂದರೆ ದಯವಿಟ್ಟು ಕೇಳಿ ಜಾಸ್ತಿ ಯಾರೂ ಮಿಸ್ ಮಾಡ್ದಂಗೆ ಕ್ಲಾಸಸ್ನ ನೋಡಿ ಅಟೆಂಡ್ ಮಾಡಿ ಅರ್ಥ ಮಾಡ್ಕೊಳ್ಳಿ ಓಕೆ ಗೈಸ್ ಥ್ಯಾಂಕ್ ಯು ಸೋ ಮಚ್